ನಮಸ್ಕಾರ, ನಾನು ಡಾಕ್ಟರ್ ರಾಹುಲ್ ಎನ್ ಎಸ್. ನಾನು ಮಣಿಪಾಲ್ ಆಸ್ಪತ್ರೆ ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿ ವ್ಯಾಸ್ಕ್ಯುಲರ್ ಆ್ಯಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ವ್ಯಾಸ್ಕ್ಯುಲರ್ ಆ್ಯಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಅಂದರೆ ರಕ್ತನಾಳಗಳ ಕಾಯಿಲೆಗಳನ್ನು ಚಿಕಿತ್ಸೆ ಕೊಡುವ ವಿಭಾಗ. ರಕ್ತನಾಳಗಳ ಕಾಯಿಲೆಯಲ್ಲಿ ಎರಡು ಥರದ ಕಾಯಿಲೆಗಳಿರುತ್ತೆ. ಶುದ್ಧ ರಕ್ತನಾಳಗಳು ಅಂದರೆ ಆರ್ಟ್ರೀಸ್, ಅಥವಾ ಅಶುದ್ಧ ರಕ್ತನಾಳಗಳು ಅಂದರೆ ವೈನ್ಸ್. ಇವೆರಡನ್ನು ಕಾಯಿಲೆಗಳೇನಾದರೂ ಬಂದರೆ ಅದಕ್ಕೆ ವ್ಯಾಸ್ಕ್ಯುಲರ್ ಆ್ಯಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಡಿಪಾರ್ಟ್ಮೆಂಟ್ ಕಾಯಿಲೆನ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡುತ್ತೆ. ಸಾಮಾನ್ಯವಾಗಿ ರಕ್ತನಾಳಗಳ ಕಾಯಿಲೆಗಳಲ್ಲಿ ಏನು ಕಾಣಿಸ್ಕೊಳ್ಳುತ್ತೆ, ಜನರಿಗೆ ಯಾವಾಗ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಹೋಗಬೇಕು ಅಂದರೆ, ಕಾಲಿನಲ್ಲಿ ಏನಾದರೂ ಊತ ಬಂದಾಗ, ಕಾಲುಗಳಲ್ಲಿ ಗಾಯಗಳಾಗಿ ಗಾಯಗಳು ವಾಸಿಯಾಗದೇ ಇರಬೇಕಾದ್ರೆ, ಅಥವಾ ಶುಗರ್ ಪೇಷಂಟ್ಸ್ನಲ್ಲಿ ಡಯಾಬಿಟಿಕ್ಸ್ ಅಥವಾ ಮಧುಮೇಹ ಅಂತ ಏನು ಹೇಳ್ತಾರೆ ಅಂಥ ರೋಗಿಗಳಲ್ಲಿ ಕಾಲುಗಳಲ್ಲಿ ಗಾಯಗಳಾಗ್ತವೆ. ಆ ಗಾಯಗಳು ಒಣಗೋದಿಲ್ಲ. ಹೀಗಿರುವಾಗ ಯಾಕೆ ಒಣಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಯಾವಾಗಲೂ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಮೊದಲು ಹೋದಾಗ ಕಾಲುಗಳಲ್ಲಿ ಗಾಯ ಆಗ್ತಾ ಇರೋ ಕಾರಣದಿಂದ ಅದು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಸ್ಕ್ಯಾನ್ ಪರೀಕ್ಷೆಗಳನ್ನ ಮಾಡಿಸ್ತೀವಿ. ನಂತರ ಸಿ ಟಿ ಸ್ಕ್ಯಾನ್ ಅಥವಾ ಎಂಜಿಯೋಗ್ರಫಿ ಮೂಲಕ ತೊಂದರೆಗಳು ಎಲ್ಲಿದೆ ಅಂತ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡಲಾಗುತ್ತೆ. ಸರ್ಜರಿಯಲ್ಲಿ ಎರಡು ಥರದಿರುತ್ತೆ. ಓಪನ್ ಸರ್ಜರಿ, ಅಥವಾ ಓಪನ್ ಮಾಡಿಬಿಟ್ಟು ಒಳಗಡೆ ಏನು ತೊಂದರೆ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಂಥದ್ದು, ಅಥವಾ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ. ಇದರಲ್ಲಿ ದೇಹವನ್ನು ಕಟ್ ಮಾಡೋದಿಲ್ಲ, ಸಣ್ಣ ಸೂಜಿ ಮೂಲಕ ರಕ್ತನಾಳದೊಳಗೆ ನಾವು ಎಂಟರ್ ಆಗಿಬಿಟ್ಟು ಅಲ್ಲಿ ಏನು ತೊಂದರೆ ಇದೆ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಮಾಮೂಲಾಗಿ ಬಲೂನ್ ಉಪಯೋಗಿಸಿ ಏಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟನ್ ಮಾಡ್ತೀವಿ. ನಮ್ಮ ದೇಶದಲ್ಲಿ ಅನೇಕ ಜನ ಕಾಲನ್ನ ಕಳ್ಕೊಳ್ತಾರೆ. ಕಾಲು ಇಲ್ಲ ಅಂದರೆ ಜೀವನ ಇಲ್ಲದಂಗೆ. ಸೊ ಹಾಗಿರಬೇಕಾದ್ರೆ ಕಾಲನ್ನು ಆದಷ್ಟು ಉಳಿಸ್ಲಿಕ್ಕೆ ನಾವು ಸೇವ್ ಲಿಮ್ ಸೇವ್ ಲೈಫ್ ಅಂತ ನಮ್ಮ ಆಸ್ಪತ್ರೆಯಲ್ಲೂ ಮಾಡ್ಕೊಂಡಿದ್ದೀವಿ. ಎಲ್ಲ ರೋಗಿಗಳಲ್ಲಿ ಏನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಿಮ್ಮ ಕಾಲಿನಲ್ಲಿ ಏನೇ ಗಾಯ ಇರಲಿ ಅಥವಾ ಊತ ಇರಲಿ ಅಥವಾ ಬಣ್ಣದಲ್ಲಿ ಏನೇ ಬದಲಾವಣೆ ಕಂಡ್ರೂ ನಿಮ್ಮ ವ್ಯಾಸ್ಕ್ಯುಲರ್ ಆ್ಯಂಡ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಸಂಪರ್ಕಿಸಿ ಅವರು ನಿಮ್ಮನ್ನು ಪರಿಶೀಲನೆ ಮಾಡಿ ನಿಮಗೆ ತಕ್ಕ ಮಾತ್ರೆಗಳು ಬೇಕಾ ಅಥವಾ ಸರ್ಜರಿ ಬೇಕಾಗುತ್ತಾ ಅಥವಾ ಎಂಡೋವ್ಯಾಸ್ಕ್ಯುಲರ್ ಪ್ರೊಸೀಜರ್ ಬೇಕಾಗುತ್ತಾ ಅಂತ ತಿಳಿಸ್ತಾರೆ. ನಮಸ್ಕಾರ.